ತುಂಬಾ ಕಮ್ಮಿ ಇರುವಂತಹ ಇನ್ಸ್ಟ್ರೂಮೆಂಟ್ ಅನ್ನು ಕಲಂಜರ ಕೂಡ ಒಂದು ಆಗ್ತಾ ಇದೆ. ಮಾಮೂಲಿ ನಾವು ಗೆಜ್ಜೆಗಳನ್ನ ನಾವು ನೋಡಿದ್ವಿ ಸರ್ಕಾರದಲ್ಲಿ, ಇದನ್ನ ದೇವಸ್ಥಾನಗಳಿಗೆಲ್ಲ ಸ್ಪೆಷಲ್ ಹುಚ್ಚು ಭಜನೆಗೆ ಎಲ್ಲ ಜಾಸ್ತಿ ಯೂಸ್ ಮಾಡ್ತೀವಿ, ಅಥವಾ ಗ್ರೂಪ್ಸ್ ಅನ್ನು ಜನಪದಕ್ಕೆ ನಾವು ಜಾಸ್ತಿ ಯೂಸ್ ಮಾಡ್ತೀವಿ, ಜನಪದಕ್ಕೆ ಯೂಸ್ ಮಾಡ್ತೀವಿ. ಇದು ಬ್ಯಾಂಗೋಸ್, ಇದು ಈಗ ಮುಲಾಯ ಹಿಡಿತಾ ಇದೆ, ಯಾಕಂದ್ರೆ ಆದೇಶಗಳೆಲ್ಲ ಕಮ್ಮಿ ಆಗ್ತಾ ಇದೆ. ಸೊ ಇದು ಮುಲೆದಾರಿ ಹಿಡಿತಾ ಇದೆ, ಬೇರೆ ಬೇರೆ ಈ ರಿಸಮ್ ಕಾರ್ಡ್ ಎಲ್ಲ ಬಂದ ಮೇಲೆ ಇದಕ್ಕೆ ಎಲ್ಲ ವ್ಯಾಲ್ಯೂ ಕಮ್ಮಿ ಆಗುತ್ತೆ. ಆದ್ರೆ ಇದು ತುಂಬಾ ಅದ್ಭುತವಾದ ಒಂದು ಇನ್ಸ್ಟ್ರೂಮೆಂಟ್ ನೋಡಿ. ಇದಕ್ಕೆ ಇದಕ್ಕೆ ಮುಲೆಗೂ ಸೇರೋ ಅಂತ ಸ್ಥಿತಿ ಕೊಟ್ಟೋಗಿದೆ, ಇದಿಲ್ಲ, ಇದು ತುಂಬಾ ಜನ ಇದ್ದಾರೆ. ಸೊ ತಬ್ಲಾ ನುಡಿಸೋ ಸುಮಾರು ಜನ ಇದನ್ನ ಡೋಲಕ್ನ ನುಡಿಸೋದ್ರಿಂದ ಡೋಲಕ್ ಉಳ್ಕೊಂಡಿದೆ, ಮತ್ತೆ ಜನಪದ ಗೀತೆಗೆ ಹಿಂದಿ ಚೀಸ್ಗಳಿಗೆಲ್ಲ ಇದನ್ನ ಯೂಸ್ ಮಾಡ್ತಾರೆ. ಹಿಂದಿ ಜನಪದ ಮತ್ತೆ ಈ ಹಳ್ಳಿ ಇದರಲ್ಲಿ ಎಲ್ಲ ತುಂಬಾ ಜಾಸ್ತಿ ಯೂಸ್ ಮಾಡ್ತಾರೆ. ಒಂದು ಇಂಡೋನೇಷ್ಯನ್ ಅಥವಾ ಆ ಕಡೆ ಇನ್ಸ್ಟ್ರೂಮೆಂಟ್ ಮಲೇಷ್ಯಾ ಅಂತ ಕಡೆ ಜಾಸ್ತಿ ಯೂಸ್ ಮಾಡೋದು. ಇದು ಸ್ಮಾಲ್ ಸೈಜ್ ಹೌದು, ಇದನ್ನು ಅದೇ ತರ ಸೇಮ್. ಈಗ ನಾವು ಡೋಲಕ್ ಇದನ್ನ ಜಂಬೆ ಆತರ ನುಡಿಸಿದ್ವಿ, ಆತರ ಎಲ್ಲದನ್ನ ಇಟ್ಕೊಂಡು ಇದು ಮಾಡ್ತೀವಿ. ಇದರಲ್ಲಿ ಬೇರೆ ಬೇರೆ ಸೈಜಸ್ ಬರ್ತವೆ, ಇಷ್ಟಿಂದ ಇಷ್ಟು ದೊಡ್ಡದವರೆಗೂ ಬರುತ್ತೆ. ಶಿವನ ಮೃದಂಗದಿಂದ ತಬಲ ಆಗಿದ್ದು ನಿಮಗೆ ಅದು ಗೊತ್ತೇ ಇರ್ತಲ್ವೋ. ನಾರಾಯಣ ಪಂಡಿತ ಅಂತ ಒಬ್ಬ ಅದ್ಭುತವಾದ ಕವಿ, ಅವನು ತುಂಬ ಸಾಹಿತ್ಯ ಜ್ಞಾನ ಇತ್ತು, ಸಂಗೀತ ಜ್ಞಾನ ಇತ್ತು. ಅವನು ಅಮೆರಿಕೋಸ್ರನ್ನ ಇಲ್ಲಿ ಬೇರೆ ಪರ್ಷಿಯನ್ ಅವರು ಅಟ್ಯಾಕ್ ಮಾಡ್ತಾರೆ, ಅವರು ಅವಾಗ ಇಲ್ಲಿಂದ ಅಲ್ಲಿ ಕರ್ಕೊಂಡು ಹೋಗ್ತಾ ಇದ್ರು. ಹೋಗ್ಬೇಕಾದ್ರೆ ಅದು ಅಲ್ಲಿನ ಇದಕ್ಕೆ ಏನಾಗುತ್ತೆ, ಈ ಸಿತಾರ ವೆದರ್ ಕಂಡೀಷನ್ಗೆ ಅದು ವೀಣೆ ಇದೆಲ್ಲ ಮೇಣ ಎಲ್ಲ ಕರ್ಕೊಳ್ತು. ಸೊ ಅದು ಹಿಂಗೆ ಇಟ್ಕೊಂಡು ನುಡ್ಸಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅದು ಸಿತಾರ ಸಿತಾರೆ ಇದೆಲ್ಲ. ಅದೇ ಥರ ಮೃದಂಗ ಹೀಗೆ ಇದ್ದಿದ್ದೀರ ಕಟ್ ಮಾಡಿ ಅವನು ಮೊದಲೇ ಅಮೆರಿಕೋಸ್ರು ಮೊದಲೇ ಗೊತ್ತಲ್ಲ ಅದ್ಭುತವಾದ ಅವನಿಗೆ ಒಂದಿಷ್ಟು ಜೀವ ಇತ್ತಂತೆ. ಇದೆಲ್ಲ ಡೆವಲಪ್ ಉಳ್ಳು, ಇದು ಮೃದಂಗ ನಮ್ಮ ಸ್ಟೈಲ್ ಆಫ್ ಇದು. ಯಾಕೆಂದ್ರೆ ಸಿತಾರ ಈಗ ರೇರ್ ಆಗ್ತದೆ, ನುಡ್ಸೋದು ತುಂಬ ಕಮ್ಮಿ ಆಗ್ತದೆ. ಸಿತಾರ ನುಡ್ಸೋದು ಕಮ್ಮಿ, ವೀಣೆಯನ್ನು ಸಿಗ್ತಾರೆ, ಗಿಟಾರ್ ಸಿಗ್ತಾರೆ, ಸಿತಾರ್ ನುಡ್ಸೋದು ಕಮ್ಮಿ. ಆದರೆ ಸಿತಾರ್ಗೆ ತುಂಬ ದೊಡ್ಡ ವ್ಯಾಲ್ಯೂ ಇದೆ. ಸೊ ಇದು ಒಂದು ಚೈನೀಸ್ ಒಂದು ಕೀಬೋರ್ಡ್ ಇಫೆಕ್ಟ್ ಇದು, ಕೀಬೋರ್ಡಲ್ಲಿ ರೆಗ್ಯುಲರ್ ನುಡಿಸ್ತೀವೋ ಹಾಗೆ ಆರಾಮಾಗಿ ನುಡಿಸ್ತೀವಿ. ಪುಂಗಿ ಇಲ್ಲಿ ಯೂಸ್ ಮಾಡ್ತೀವಿ, ಬಟ್ ಇದು ಪರ್ಷಿಯನ್ನಿಂದ ಪರ್ಷಿಯ ತಂದಿರೋದು. ಇದನ್ನು ಹೆಚ್ಚು ನಮ್ಮಲ್ಲಿ ಈಗಿರೋರು ಹಿಂದಿರೋರು ಜಾಸ್ತಿ ಇರೋದಂದ್ರೆ ಫಯಸ್ಕನ್ ಅವ್ರ ಕೈಯಲ್ಲಿ ನೋಡ್ರೆ ಬಂದಿದ್ದೀವಿ. ಪರ್ಷಿಯನ್ ಇದು ಗಿಟಾರ್ ರೆಗ್ಯುಲರ್ ಗಿಟಾರ್, ಇದು ಉಕುಲೆಲೆ ಜಾತಿ ಸೇರಿದೆ. ಗಿಟಾರ್ ಇನ್ನೊಂದು ಸಣ್ಣ ಇನ್ಸ್ಟ್ರೂಮೆಂಟೇ ಉಕುಲೆಲೆ, ಬಟ್ ಇದು ಇಂಡೋನೇಷ್ಯಾದಿಂದ ತಂದಿರೋದು. ಇದು ಪಕಾವಾಜಿ, ಪಕಾವಾಜಿ ಮೃದಂಗ ಥರ ಪಕಾವಾಜಿ ಇದನ್ನೇ ನುಡಿಸ್ತಾರೆ. ಇದು ಈಗ ತುಂಬ ಕಮ್ಮಿ ಇರುವಂಥ ಇನ್ಸ್ಟ್ರೂಮೆಂಟ್ ಅಂತ ಕಲಂಜರ ಕೂಡ ಒಂದು ಆಗ್ತಾ ಇದೆ. ವಿದ್ಯಾರ್ಥಿಗಳು ಇಲ್ಲಿಂದ ಕ್ಲಾಸ್ನ ಕಲ್ತ್ಕೊಂಡು ಒಂದಿಷ್ಟು ಜನ ಬೇರೆ ಬೇರೆ ಕಾಲೇಜಲ್ಲಿ ಸ್ಕೂಲ್ಸಲ್ಲಿ ಎಲ್ಲ ಟೀಚರ್ಸ್ ಆಗಿ ಪ್ಲೇ ಬ್ಯಾಕ್ಗೆಲ್ಲ ಹೋಗಿದ್ದಾರೆ. ಸೊ ರಾಜೀವ್ ಇರ್ಬೋದು, ಸುಮಾರು ಜನ ಸುಮಾರು ಜನ ಕಲಾವಿದರು. ಸೊ ಇದು ಬಹಳ ತುಂಬ ಹಳೆ ಇನ್ಸ್ಟ್ರೂಮೆಂಟು, ಮತ್ತೆ ಹಾರ್ಮೋನಿಯಂ ಅಂತ ಹೇಳ್ತೀವಿ. ಹಾರ್ಮೋನಿಯಮು ಶ್ರುತಿ ಪೆಟ್ಟಿಗೆ ಮತ್ತೆ ತಾಳದ ತಾಳ ಮತ್ತೆ ಶ್ರುತಿ ಇರೋದು, ಒಂದು ತಾಳ ಕೊಡುತ್ತೆ ಒಂದು ಶ್ರುತಿ ಕೊಡುತ್ತೆ. ಸೊ ನಾವು ಎರಡನ್ನೂ ನಮ್ಮ ಪ್ರೋಗ್ರಾಮ್ ಅಲ್ಲಿ ಯೂಸ್ ಮಾಡುವಂತ ಮುಖ್ಯವಾದ ಇನ್ಸ್ಟ್ರೂಮೆಂಟ್ಸ್ ಇದೆ. ಸೊ ಇನ್ನು ತಂಬೂರಿ ಸರ್, ಇದು ತಂಜಾವೂರ್ ಸ್ಟೈಲ್ ಆಫ್ ತಂಬೂರಿ, ಇದು ಸುಮಾರು ಹಳೆಯ ವರ್ಷಗಳ ಹಳೆಯದು. ಸೊ ಇದು ನನ್ನ ತುಂಬ ಆತ್ಮೀಯರೊಬ್ಬರು ಕ್ಲಾಸ್ಗೆ ಅಂತ ಕೊಟ್ಟಿದ್ದರು. ಸೊ ಇದು ಕೀಬೋರ್ಡ್ ಉಳ್ಳು, ಮಾಮೂಲಿ ರೆಗ್ಯುಲರ್ ಕ್ಲಾಸಸ್ ಕೀಬೋರ್ಡ್ ಒಂದಿನ ಹೌದು, ಇದು ಕ್ಲಾಸಸ್ ಕೀಬೋರ್ಡ್ಸು. ಸೊ ಇದರಲ್ಲಿ ಸುಮಾರು ಜನ ನುಡಿಸ್ತಾ ಇರ್ತಾರೆ, ಪ್ರೋಗ್ರಾಮ್ ಎಲ್ಲ ನುಡಿಸುವಂಥ ಕೀಬೋರ್ಡ್ ಇದು. ಸೊ ಇದು ಒನ್ ಆಫ್ ದ ರೇರ್ ಇನ್ಸ್ಟ್ರೂಮೆಂಟ್ ಮೆಲೋಡಿಕ್ ಅಂತ ಹೇಳ್ತೀವಿ. ಇದು ಗಾಳಿ ವಾದ್ಯ ಸರ್, ಇದಕ್ಕೆ ಇನ್ನೊಂದು ಪೈಪ್ ಅಡ್ಜಸ್ಟ್ಮೆಂಟ್ ಅಲ್ಲಿ ಗಾಳಿ ಉಂಟಾ ಇದನ್ನ ಹಾರ್ಮೋನಿಯಂ ತರ ನುಡಿಸುತ್ತೆ ಇನ್ಸ್ಟ್ರೂಮೆಂಟ್ಗಳಲ್ಲಿ ಒಂದು. ಇದನ್ನ ಸಾಮಾನ್ಯ ನಾರ್ಥಿಗೆ ಅಥವಾ ಪರ್ಷಿಯನ್ ಆ ಕಡೆ ಜಾಸ್ತಿ ಯೂಸ್ ಮಾಡ್ತಾರೆ. ಇದು ಬುಲ್ಬುಲ್ ತಾರ ಅಂತ ನಾವು ಹೇಳ್ತೀವಿ.